ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ನಾಡಿನ ರೈತರು ಸುಖ ಸಮೃದ್ಧಿಯಿಂದ ಬದುಕಬೇಕಾದರೆ ಅವರಿಗೆ ನೀರಿನ ಸೌಲಭ್ಯ ಅನ್ನೋದು ಅತ್ಯಂತ ಅವಶ್ಯಕ. ಆ ನಿಟ್ಟಿನಲ್ಲಿ ಇಂದು ನಮ್ಮ ಕಣ್ಗಳಿಂದ ದೂರವಾಗಿರುವ ಕೆರೆ ಬಾವಿ ಕಲ್ಯಾಣಿಗಳ ಪುನರ್ಚೇತನಗೊಳಿಸುವುದು ಅವಶ್ಯಕ. ಇಂತಹ ಒಂದು ಕೆಲಸ ಮತ್ತೆ ಪ್ರಾರಂಭವಾಗಿ ಹಲವಾರು ರೈತರ ಮುಖದಲ್ಲಿ ಖುಷಿಯ ಕ್ಷಣಕ್ಕೆ ಸಾಕ್ಷಿಯಾಗಿದೆ ಈ ಪುನರ್ಚೇತನಗೊಂಡಿರುವ ಕಲ್ಯಾಣಿಯಿಂದ. ಹೊಸದುರ್ಗ ತಾಲೂಕಿನಿಂದ ಸರಿ ಸುಮಾರು 25 ಕಿಲೋಮೀಟರ್ ದೂರದಲ್ಲಿರುವ ಕೊರಟಗಿರಿ ಗ್ರಾಮದಲ್ಲಿ ನಿನ್ನೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ಸುಮಾರು 18 ಲಕ್ಷಕ್ಕೂ ಅಧಿಕ ವೆಚ್ಚದಲ್ಲಿ ಪುನರ್ಚೇತನಗೊಂಡಿರುವ ಈ ಕಲ್ಯಾಣಿಯನ್ನ ರಾಜ್ಯ ಖನಿಜ ನಿಗಮ ಮಂಡಳಿಯ ಅಧ್ಯಕ್ಷರಾದ ಎಸ್ ಲಿಂಗಮೂರ್ತಿ ಅವರು ಟೇಪ್ ಅನ್ನು ಕತ್ತರಿಸುವ ಮೂಲಕ ಉದ್ಘಾಟಿಸಿದ್ದಾರೆ. ನಮ್ಮ ಕಂಗೋಳಿಯ ಗ್ರಾಮ ಪಂಚಾಯಿತಿಯ ವತಿಯಿಂದ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಏನಿದೆ ಎನ್ ಆರ್ ಇ ಜಿ ವತಿಯಿಂದ ಐತಿಹಾಸಿಕ ಒಂದು ಕಲ್ಯಾಣಿ ಕೆರೆ ಏನೇ ಬಾವಿ ಇತ್ತು, ಅದನ್ನು ಸುಮಾರು 18 ಲಕ್ಷ ರೂಪಾಯಿ ಹಣವನ್ನು ವಿನಿಯೋಗಿಸಿ ಪುನರುಜ್ಜೀವನ ಮಾಡಿ ಮತ್ತೆ ಏನು ಇಂದಿನ ಸಂಪ್ರದಾಯ ಇತ್ತು, ಪರಂಪರೆ ಇತ್ತು, ಅವೆಲ್ಲ ಚಿಕ್ಕ ಹುಡುಗರಲ್ಲಿ ಅಥವಾ ಹಿಂದಿನ ದಿನಗಳಲ್ಲಿ ಆ ಬಾವಿಯನ್ನು ನೀರನ್ನು ಕುಡಿಯುವಂಥ ವ್ಯವಸ್ಥೆ ಇತ್ತು, ಗಟ್ಟಿಯಾಗಿ ಬದುಕುವಂಥ ಆರೋಗ್ಯಕರವಾಗಿ ಬದುಕುವಂಥ ವ್ಯವಸ್ಥೆ ಇತ್ತು. ಇತ್ತೀಚಿನ ದಿನಗಳಲ್ಲಿ ಬಹುಶಃ ನಾವು ಬೋರ್ವೆಲ್ ನೀರು ಮತ್ತು ಅದನ್ನೆಲ್ಲ ಉಪಯೋಗಿಸ್ತಾ ಒಂದಿಷ್ಟು ಕಲುಷಿತ ನೀರನ್ನು ಕುಡಿತಾ ಇದ್ದೀವಿ. ಈ ಬಾರಿ ಇಷ್ಟು ಹಣವನ್ನು ಹಾಕಿ ಇಂಥ ಒಂದು ಕಲ್ಯಾಣಿ ಪುನರುಜ್ಜೀವನ ಮಾಡಿರ್ತಕ್ಕಂಥದ್ದು, ಮುಂದೆ ಆ ನೀರನ್ನು ಬಹುಶಃ ನಾವು ಕುಡಿದ್ರೆ ಮನೇಲಿ ತೊಗೊಂಡೋಗಿ ಆ ನೀರು ಕುಡಿದ್ರೆ ಮತ್ತೊಮ್ಮೆ ನಮಗೆ ಆರೋಗ್ಯ ವೃದ್ಧಿ ಆಗುತ್ತೆ ಅನ್ನೋ ಒಂದು ಭಾವನೆ ಬಂತು ನನಗಿವತ್ತು. ಅಂಥ ಒಂದು ಕಲ್ಯಾಣಿಯ ಪವಿತ್ರವಾದ ಕಲ್ಯಾಣಿ ಕೆಲಸ ಆಗಿದೆ. ಈ ಸಂದರ್ಭದಲ್ಲಿ ಈ ರೀತಿಯಾದಂಥ ಕಲ್ಯಾಣಿಗಳು ಇಡೀ ತಾಲೂಕಿನಲ್ಲೂ ಜಿಲ್ಲೆಯಲ್ಲೂ ರಾಜ್ಯದಲ್ಲಿ ಎಲ್ಲೆಲ್ಲಿ ಅದರ ಮೂಲ ಇದೆ ಅದು ಮತ್ತೊಮ್ಮೆ ಆಗಬೇಕು, ಆ ನಿಟ್ಟಿನಲ್ಲಿ ಗ್ರಾಮ ಪಂಚಾಯಿತಿಗಳು ಮತ್ತು ಸರ್ಕಾರಗಳು ಕೆಲಸ ಮಾಡೋ ನಿಟ್ಟಿನಲ್ಲಿ ಈಗಾಗಲೇ ಪ್ರಾರಂಭ ಆಗಿದೆ, ಅದಾಗಬೇಕು ಅನ್ನುವಂಥ ಅಭಿಲಾಷೆಯನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇನೆ. ಇನ್ನು ಈ ಒಂದು ಕಲ್ಯಾಣಿಯ ಉದ್ಘಾಟನಾ ಸಮಾರಂಭದಲ್ಲಿ ಕೊರಟಗಿರಿ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಸಾರ್ವಜನಿಕರ ಸಮ್ಮುಖದಲ್ಲಿ ದೇವತಾ ಕಾರ್ಯಗಳ ಮೂಲಕ ಈ ಕಲ್ಯಾಣಿ ಗಂಗೆಗೆ ಬಾಗಿನವನ್ನ ಅರ್ಪಿಸುವ ಮೂಲಕ ಶಾಸ್ತ್ರೋಕ್ತವಾಗಿ ಈ ಒಂದು ದೇವತಾ ಕಾರ್ಯವನ್ನ ನೆರವೇರಿಸಿದ್ದಾರೆ. ಇದಲ್ಲದೆ ತಾಲೂಕಿನ ಸಿಇಒ ಆಗಿರುವ ವಿಶ್ವನಾಥ್ ಪಿ ಅವರಿಂದ ಕಲ್ಯಾಣಿ ಸುತ್ತಮುತ್ತ ಗಿಡ ನೆಡುವ ಕಾರ್ಯಕ್ರಮವನ್ನು ಕೂಡ ಇದೇ ಒಂದು ಸಂದರ್ಭದಲ್ಲಿ ನೆರವೇರಿಸಲಾಗಿದೆ. ಕಂಗೋಳ್ಳಿ ಗ್ರಾಮ ಪಂಚಾಯಿತಿಯ ಕೊರಟಗಿರಿ ಗ್ರಾಮದಲ್ಲಿ ಒಂದು ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ರಮ. ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ರಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಸಂಪೂರ್ಣಗೊಳಿಸಿದ್ದೇವೆ. ಪ್ರಾರಂಭಿಕ ಹಂತದಲ್ಲಿ ಇದು ಎಲ್ಲ ಹಾಳಾಗೋಗಿದ್ದು, ಎಲ್ಲ ಕಲ್ಲೆಲ್ಲ ಬಿದ್ದು, ಗಿಡಗಳು ಎಲ್ಲ ಬೆಳೆದು ಇದೇನು ಉಪಯೋಗ ಇಲ್ಲ ಅನ್ನಂಗೆ ಇತ್ತು. ಆದರೆ ಇದಕ್ಕೆ ಒಂದು ನಮ್ಮ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಪುನಶ್ಚೇತನ ಮಾಡಲಿಕ್ಕೆ ಒಂದು ಕಾರ್ಯಕ್ರಮ ಇದೆ. ಇದನ್ನು ಒಂದು ಮಾಡ್ಬೋದು ಅಂತ ಒಂದು ಪ್ಲ್ಯಾನ್ ಮಾಡಿದ ಮೇಲೆ ನಮ್ಮ ಇಂಜಿನಿಯರ್ಸು ಇಲ್ಲಿರೋ ಅಧ್ಯಕ್ಷರು ಎಲ್ಲರೂ ಒಂದು ತೀರ್ಮಾನ ಮಾಡಿ ಇವತ್ತು ಒಳ್ಳೆಯ ಕಾರ್ಯಕ್ರಮ ಆಗಿದೆ. ಈಗ ಇದರಿಂದ ಏನು ಅಂತಂದರೆ ಮುಖ್ಯವಾಗಿ ಉಪಯೋಗ ಏನು ಅಂತಂದರೆ ಅಂತರ್ಜಲ ಪುನಶ್ಚೇತನ ಆಗ್ತಕ್ಕಂಥದ್ದು. ಅಂದರೆ ಎಲ್ಲೆಲ್ಲಿ ನೀರಿನ ಸೆಲೆಗಳು ಜಲಮೂಲಗಳು ಎಲ್ಲಿ ಬತ್ತಿ ಹೋಗ್ತಕ್ಕಂಥವನ್ನ ನಾವು ತಡೆಗಟ್ಟಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಲ್ಯಾಣಿ ಪುನಶ್ಚೇತನ ಕಾರ್ಯಕ್ರಮ ಇರೋದು. ಇವತ್ತು ಹೊಸದುರ್ಗ ತಾಲೂಕಿನಲ್ಲಿ ಒಂದು 16 ನಾವು ಕಲ್ಯಾಣಿಗಳನ್ನ ನಾವು ಪುನಶ್ಚೇತನ ಮಾಡಬೇಕಂತ ಒಂದು ಯೋಜನೆ ಇದೆ. ಅದರಲ್ಲಿ ಇವತ್ತು ಆಲ್ರೆಡಿ ನಾವು ಒಂದು 8 ರಿಂದ 10 ಕಂಪ್ಲೀಟ್ ಮಾಡಿದ್ದೇವೆ, ಇನ್ನೂ ಒಂದು 6 ಮಾಡೋಂಥದ್ದಿದೆ. ಅದರಲ್ಲಿ ಇದು ಒಂದು ವಿಶೇಷವಾಗಿ ಕೊರಟಗಿರಿದು ಭಾಳ ಅದ್ದೂರಿಯಾಗಿ ಬಂದಿದೆ.
ಜಲವನ್ನು ಭರತ ಭೂಮಿಯಲ್ಲಿ ತೀರ್ಥ ಅನ್ನೋ ಹೆಸರಿನಲ್ಲೂ ಕೂಡ ಕರೆಯುವಂಥ ವಾಡಿಕೆ. ಅದಕ್ಕೆ ನೀರಿಗೆ ತೀರ್ಥದ ಸ್ಥಾನವನ್ನು ಕಲ್ಪಿಸಿದವರು ನಮ್ಮ ಹಿರಿಯವರು. ಈ ರೀತಿ ನಮ್ಮ ಹಿರಿಯವರು ಮಾಡಿದ್ದರಿಂದ ಒತ್ತುವರಿ ಅಥವಾ ಇನ್ನಾವುದೋ ದುಷ್ಕೃತ್ಯಗಳಿಗೆ ಸಿಲುಕಿ ಹಾಳಾಗುವಂತಹ ಸಂದರ್ಭದಲ್ಲಿ ಅವುಗಳ ಮೂಲ ರೂಪವನ್ನು ಉಳಿಸಿಕೊಂಡು ಹಾಗೆಯೇ ಅದಕ್ಕೆ ಆಧುನಿಕ ಮೆರಗನ್ನು ಕೊಟ್ಟಿರ್ತಕ್ಕಂತಹದ್ದು ಇಲ್ಲೇ ನಮ್ಮ ಕೊರಟಿಕೆರೆ ಗ್ರಾಮದಲ್ಲಿ ಇರತಕ್ಕಂಥದ್ದು ಹೆಮ್ಮೆಯ ವಿಷಯ. ಅದು ಈ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ ಗ್ರಾಮೀಣ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಅನುದಾನವನ್ನು ಸದುಪಯೋಗ ಪಡಿಸಿಕೊಂಡು ಇಂಥ ಕಲ್ಯಾಣಿಯನ್ನು ಪುನರುಜ್ಜೀವನ ಮಾಡಿ ನಾಗಕನ್ನಿಕೆಯರ ಬಾವಿ ಅಂತಕ್ಕಂಥದ್ದನ್ನು ಈ ಕ್ಷೇತ್ರದ ಅಧಿದೇವಿ ಚೌಡೇಶ್ವರಿ ತಾಯಿಯೂ ಆಗಿರ್ತಾಳೆ. ಆ ಭಯದಿಂದ ಈ ನೀರು ಕಲುಷಿತವಾಗಬಾರ್ದು ಅನ್ನೋ ಹಿನ್ನೆಲೆಯಲ್ಲಿ ನಾಗಕನ್ನಿಕೆಯರ ಬಾವಿ ಅಂತೇಳಿ ನಮ್ಮ ಹಿರಿಯರು ಇದನ್ನು ಪ್ರತಿಷ್ಠಾಪನೆ ಮಾಡಿದರು. ಆ ಪ್ರತಿಷ್ಠಾಪನೆ ಮಾಡಿ ಇದ್ದಂತಹ ಬಾವಿ ಹಾಳಾಗಬಾರ್ದು ಅಂತೇಳಿ ಈ ದಿನ ಪುನರುಜ್ಜೀವನ ಆಗಿದೆ ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ನಾನು ಹೇಳ್ತಾ ಇದ್ದೆ. ಇತಿಹಾಸ ಪೂರ್ವದಲ್ಲಿರ್ತಕ್ಕಂಥ ಕಲ್ಯಾಣಿಯನ್ನು ಇವತ್ತು ನಮ್ಮ ಕರ್ನಾಟಕ ಖನಿಜ ನಿಗಮದ ಅಧ್ಯಕ್ಷರಾದಂಥ ಎಸ್ ಲಿಂಗಮೂರ್ತಿ ಅಣ್ಣವರು ಇವತ್ತು ಈ ಉದ್ಘಾಟನೆಯನ್ನು ಮಾಡಿದರೆ ನಿಜಕ್ಕೂ ಈ ಕಲ್ಯಾಣಿ ಒಂದು ಅದ್ಭುತವಾದ ಕಲ್ಯಾಣಿನೇ. ಇವತ್ತು ಕೆರೆಯ ಮಧ್ಯದಲ್ಲಿ ಭಾಳ ವ್ಯವಸ್ಥಿತವಾಗಿ ಸುಂದರವಾಗಿ ಇವತ್ತು ಕಲ್ಯಾಣಿಯನ್ನು ಗ್ರಾಮದ ಜನತೆ ನಮ್ಮ ಗ್ರಾಮದ ಎಲ್ಲ ಮಹನೀಯರು ಮಹಿಳೆಯರು ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಲ್ಯಾಣಿಯನ್ನು ಉದ್ಘಾಟನೆ ಮಾಡಿದ್ದೀವಿ. ಒಟ್ಟಾರೆ ಈ ಹಿಂದೆ ಅದೆಷ್ಟೋ ಬಾರಿ ನಮ್ಮ ರೈತರು ನೀರಿಲ್ಲದೆ ಬರಗಾಲವನ್ನ ಅನುಭವಿಸಿರೋ ಇವರಿಗೆ ಈ ಕಲ್ಯಾಣಿಯಿಂದ ಆಗುವ ಪ್ರಯೋಜನಗಳ ಬಗ್ಗೆ ಅರಿವಿದೆ. ಆದ್ದರಿಂದ ಈ ನಿಟ್ಟಿನಲ್ಲಿ ನಮ್ಮ ರಾಜ್ಯ ಸರ್ಕಾರ ತಂದಿರುವಂತಹ ಇಂತಹ ಯೋಜನೆಗಳನ್ನ ಸ್ಥಳೀಯ ಚುನಾಯಿತ ಪ್ರತಿನಿಧಿಗಳು ತಮ್ಮ ಕ್ಷೇತ್ರಕ್ಕೆ ಇಂತಹ ಮತ್ತಷ್ಟು ಯೋಜನೆಗಳನ್ನ ತರುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಲಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.